Good afternoon, dear children. You know about me. I am your Hiraman sir. Now, I will take one subject. So, that is a financial accounting. This is for become first semester students. Now, ಏನ್ ಮಾಡ್ತಾ ಇದ್ರು ಅಂದ್ರೆ ಫೈನಾನ್ಸಿಯಲ್ ಅಕೌಂಟಿಂಗ್ ಒಂದು ಸಬ್ಜೆಕ್ಟ್ ನಾನು ಟೇಕ್ ಓವರ್ ಮಾಡ್ತಾ ಇದೀನಿ. ಅದು ಯಾರಿಗೆ ಅಂತಪ್ಪ ಅಂದ್ರೆ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಗೆ. ಅಂದ್ರೆ ಯಾವ್ದಪ್ಪ ಅಂದ್ರೆ ಫೈನಾನ್ಸಿಯಲ್ ಅಕೌಂಟಿಂಗ್. ಯಾವ್ದಪ್ಪ ಫೈನಾನ್ಸಿಯಲ್ ಅಕೌಂಟಿಂಗ್? ಸೊ ಫಸ್ಟ್ ಐ ವುಡ್ ಲೈಕ್ ಡಿಸ್ಕಸ್ ಅಬೌಟ್ ದಿ ವಾಟ್ ಈಸ್ ಫೈನಾನ್ಸ್. ವಾಟ್ ಈಸ್ ಫೈನಾನ್ಸ್? ಫೈನಾನ್ಸ್ ಇಟ್ ಈಸ್ ಎ ಲೈಫ್ ಬ್ಲಡ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. Without finance, we can't do anything, anyone business. So that is called a finance. So finance, it is a management of money. It is included some important activities: investing, budgeting, forecasting, savings, lending, and borrowings of money. So that is called a finance. ಅದಕ್ಕೆ ಏನ್ ನಾವು ಫೈನಾನ್ಸ್ ಅಂದ್ರೆ ನಮ್ಗೆ ಏನ್ ಮಾಡಿದ್ವಿ, ಇದು ಒಂದು ಲೈಫ್ ಬ್ಲಡ್ ಅಂದ್ರೆ ಜೀವನಕ್ಕೆ ಬೇಕು ಒಂದು ರಕ್ತ ಇದ್ದಂಗೆ, ಅಂದ್ರೆ ವ್ಯವಹಾರ ಸಂಸ್ಥೆಗೆ ಇರಬೇಕು ಒಂದು ರಕ್ತ ಇದ್ದಂಗೆ. ಇದು ಇಟ್ ಇಸ್ ಎ ಫ್ಯೂಯಲ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಇಟ್ ಇಸ್ ಎ ಫ್ಯೂಯಲ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಇಟ್ ಇಸ್ ಎ ಸ್ಟ್ರೆಂತ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ದಟ್ ಈಸ್ ಕಾಲ್ಡ್ ಎ ಫೈನಾನ್ಸ್. ಅಂಡ್ ವಾಟ್ ಈಸ್ ಅಕೌಂಟಿಂಗ್? ಅಕೌಂಟಿಂಗ್ ಇಟ್ ಇಸ್ ದ ಐಡೆಂಟಿಫಿಕೇಶನ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. It is the measurement of the business transactions. It is the classifying the business transactions. It is the communicating the business transactions. It is providing all informations about the financial transactions. So that is called a accounting. So what is financial accounting? All financial transactions we are recorded in the books of accounts. ದಟ್ ಈಸ್ ಕಾಲ್ಡ್ ಎ ಫೈನಾನ್ಸಿಯಲ್ ಅಕೌಂಟಿಂಗ್. ಅಂದ್ರೆ ನಗದು ಮೂಲಕ ನಾವು ಏನ್ ವ್ಯವಹಾರ ಮಾಡಿವಿ, ಅಂದ್ರೆ ಏನ್ ರಿಸಿಪ್ಟ್ ಆಗೈತಿ, ಏನ್ ಪೇಮೆಂಟ್ ಅನ್ನ ಮಾಡಿವಿ, ಎಷ್ಟ್ ಎಕ್ಸ್ಪೆನ್ಸಸ್ ಮಾಡಿವಿ, ಏನ್ ಇನ್ಕಮ್ ಅನ್ನ ಆರ್ ಮಾಡಿದ್ವಿ, ಯಾವ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ, ಎಷ್ಟ್ ಲಯಾಬಿಲಿಟೀಸ್ ಅನ್ನ ಕೊಡಬೇಕು, ಎಷ್ಟ್ ಅಮೌಂಟ್ ಬಂತು, ಎಷ್ಟ್ ಅಮೌಂಟ್ ಹೋಯ್ತು, ಅವೆಲ್ಲಾ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಒಂದು ಬುಕ್ಸ್ ಒಳಗೆ ರೆಕಾರ್ಡಿಂಗ್ ಮಾಡಿದ್ವಿ ಅಂದ್ರೆ ಸೊ ದಟ್ ಈಸ್ ಕಾಲ್ಡ್ ಎ ಫೈನಾನ್ಸಿಯಲ್ ಅಕೌಂಟಿಂಗ್. ಫೈನಾನ್ಸಿಯಲ್ ಅಕೌಂಟಿಂಗ್ ಮೀನ್ಸ್ all financial transactions we are recorded in the books of accounts. So that is called a financial accounting. Andra hanakasige sambandhapattanta ella vyavaharada dakhalegalannu dakhalisu ondu pustakakke yenadukondru financial accounting endu kattivi. First we will discuss about the first chapter, insolvency of partners. Insolvency of partners, this type of accounts we should prepare at the time of dissolution of the partnership firm. At the time their settlement of financial accounting, their settlement of capital accounts, and the time we should prepare this type of accounts. So that is called a insolvency of partners. Andra yavude ondu paaladarike samasthe visarjane kollo sandarbhadalli naave ella ಬಂಡವಾಳ ಹಂಚಿಕೆ ಮಾಡುವಾಗ ಆ ಬಂಡವಾಳ ಮರಳಿ ಕೊಡಬೇಕಾಗತ್ತ. ಆ ಬಂಡವಾಳ ಮರಳಿ ಕೊಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನ ಪ್ರಿಪರೇಷನ್ ಮಾಡ್ತೀವಿ. ಅದಕ್ಕೆ ನಾವು ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್, ವಾಟ್ ಈಸ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್ ಅಂದ್ರೆ ಇಟ್ ಈಸ್ ನಾಟ್ ಏಬಲ್ ಟು ಲಯಾಬಿಲಿಟೀಸ್, ಈಸ್ ಲಯಾಬಿಲಿಟೀಸ್. ಸೊ ದಟ್ ಈಸ್ ಕಾಲ್ಡ್ ಎ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಸಾಲ್ವೆನ್ಸಿ ಆರ್ ಸಾಲ್ವೆಂಟ್ ಪಾರ್ಟ್ನರ್ಸ್. ಸಾಲ್ವೆನ್ಸಿ ಆರ್ ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂದ್ರೆ ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂದ್ರೆ ಇಟ್ ಇಸ್ ವೆರಿ ಸಿಂಪಲ್, ದ ಪರ್ಸನ್ಸ್ ಆಫ್ ದ ಅಸೆಟ್ಸ್ ಮೋರ್ ದನ್ ದ ಲಯಾಬಿಲಿಟೀಸ್ ಈಸ್ ಕಾಲ್ಡ್ ಎ ಸಾಲ್ವೆನ್ಸ್ ಪಾರ್ಟ್ನರ್ಸ್. ಹಿಯರ್ ಅಸೆಟ್ಸ್ ಇಸ್ ಮೋರ್, ಲಯಾಬಿಲಿಟೀಸ್ ಇಸ್ ಲೆಸ್. ಆರ್ ಹೂ ಇಸ್ ಏಬಲ್ ಟು ಲಯಾಬಿಲಿಟೀಸ್ ಈಸ್ ಲಯಾಬಿಲಿಟೀಸ್. ಹೂ ಇಸ್ ಏಬಲ್ ಟು ಪೇ ಈಸ್ ಲಯಾಬಿಲಿಟೀಸ್ ಕಾಲ್ಡ್ ಎ ಸಾಲ್ವೆಂಟ್ ಪಾರ್ಟ್ನರ್ಸ್. ಅಂದ್ರೆ ಆ ಪಾಲುದಾರಿಕ ಸಂಸ್ಥೆಯಲ್ಲಿ ಆ ಪಾಲುದಾರನಿಗೆ ತನ್ನ ಸಾಲವನ್ನು ತೀರಿಸುವ ಸಾಮರ್ಥ್ಯ ಇರ್ತದೆಯೋ ಅಂತಹ ಪಾಲುದಾರನಿಗೆ ನಾವು ಸಾಲ್ವೆಂಟ್ ಪಾರ್ಟ್ನರ್ಸ್. ಅಂದ್ರೆ ಯಾರಿಗೆ ಸಾಲವನ್ನು ತೀರಿಸುವ ಸಾಮರ್ಥ್ಯ ಇರುತ್ತದೆಯೋ ಅಂತಹ ಪಾಲುದಾರನಿಗೆ ಸಾಲ್ವೆಂಟ್ ಪಾರ್ಟ್ನರ್ಸ್. ಹಿಯರ್ ಅಸೆಟ್ಸ್ ಇಸ್ ಮೋರ್, ಲಯಾಬಿಲಿಟೀಸ್ ಇಸ್ ಲೆಸ್. ಅಂದ್ರೆ
ಅವನ ಆಸ್ತಿ ಹೆಚ್ಚಿರತಿ ಹೊಣೆಗಾರಿಕೆ ಕಡಿಮೆ ಇರತತಿ ಅಂದ್ರ ಆಸ್ತಿ ಹೆಚ್ಚು ಸಾಲ ಕಡಿಮೆ ಇರತಲ್ಲ ಅಂತ ವ್ಯಕ್ತಿ ಇದ್ರೋ ಸಾಲೆನ್ಸ್ ಪಾರ್ಟ್ನರ್ ಸಾಲೆನ್ಸಿ ಪಾರ್ಟ್ನರ್ಸ್ ಆರ್ ಸಾಲೆನ್ ಪರ್ಸನ್ ದ ಅಸೆಟ್ಸ್ ಆಫ್ ದ ಪರ್ಸನ್ಸ್ ಮೋರ್ ದೆನ್ ದ ಲಯಬಿಲಿಟೀಸ್ ಈಸ್ ಕಾಲ್ಡ್ ಎ ಸಾಲೆನ್ ಪಾರ್ಟ್ನರ್ಸ್ ಆರ್ ಇಫ್ ಎನಿ ಒನ್ ಪಾರ್ಟ್ನರ್ಸ್ ಏಬಲ್ ಟು ಪೇ ಈಸ್ ಲಯಬಿಲಿಟೀಸ್ ಯಾರಿಗೆ ಹೊಣೆ ಹೊಣೆಗಾರಿಕೆಯನ್ನ ತೀರಿಸುವ ಸಾಮರ್ಥ್ಯ ಇರ್ತದೆಯೋ ಅಂತ ಪಾರ್ಟ್ನರ್ ಇರೋ ಸಾಲೆನ್ ಪಾರ್ಟ್ನರ್ಸ್ ಅಂತ ಸಾಲೆನ್ ಪಾರ್ಟ್ನರ್ಸ್ ಅಂತ ಕರೀತೀವಿ ಆಯ್ತಾ ಸೆಕೆಂಡ್ ಒಂದು ಬಂದ್ರೆ ಈ ಸಾಲೆನ್ಸ್ ಆಫ್ ಪಾರ್ಟ್ನರ್ಸ್ ಆರ್ ಈ ಸಾಲೆನ್ ಪಾರ್ಟ್ನರ್ಸ್ ದ ಅಸೆಟ್ಸ್ ಆಫ್ ದ ಪರ್ಸನ್ಸ್ ಲೆಸ್ ದನ್ ದ ಲಯಬಿಲಿಟೀಸ್ ಯರ್ ಅಸೆಟ್ಸ್ ಇಸ್ ಲೆಸ್ ಲಯಬಿಲಿಟೀಸ್ ಇಸ್ ಮೋರ್ ಆರ್ ವಿಚ್ ಪಾರ್ಟ್ನರ್ able to pay not able to pay is liabilities is called a insolvent partners andra aa paaludarika samstheli yava paaludaranige saala teeruso samarthya irudillavo antaha paaludaranige yen anta kartravu insolvent partners andu kartivi insolvent partners yavagana if the deficiency balance comes in into the partners capital account andra ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಎಫಿಸಿಯನ್ಸಿ ಬ್ಯಾಲೆನ್ಸ್ ಅಂದ್ರ ಡೆಬಿಟ್ ಬ್ಯಾಲೆನ್ಸ್ ಏನಾದ್ರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂದಿತ್ತಂದ್ರ ಅಂತವ್ ಏನ್ ಕರ್ತಾವು ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂತಂದು ಕರಿತೀವಿ ಇಲ್ಲಿ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂದ್ರ ದ ಅಸೆಟ್ಸ್ ಆಫ್ ದ ಪರ್ಸನ್ಸ್ ಮೋರ್ ದನ್ ದ ಲಯಬಿಲಿಟೀಸ್ ದ ಅಸೆಟ್ಸ್ ಆಫ್ ದ ಪರ್ಸನ್ಸ್ ಲೆಸ್ ದನ್ ದ ಲಯಬಿಲಿಟೀಸ್ ಇಸ್ ಕಾಲ್ಡ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಆರ್ ದ ಅಸೆಟ್ಸ್ ಆಫ್ ದ ಅಸೆಟ್ಸ್ ಇಸ್ ಲೆಸ್ ಲಯಬಿಲಿಟೀಸ್ ಇಸ್ ಮೋರ್ ಆರ್ who is able to pay you who is not able to pay is liabilities is called a insolvent partners andra yarige not able to pay is liabilities andra yarige saala vanna teerisuva samarthya irudillavo antavunige ekravu insolvent partners andu kartivi if for example ನಾನು ಏನಂದ್ರೆ ನೀವು 10,000 ರೂಪಾಯಿಸ್ ಸಾಲವನ್ನು ಕೊಟ್ಟಿದ್ದೆ ಅಂದ್ರೆ ನೀವು ಆ 10,000 ರೂಪಾಯಿ ಸಾಲವನ್ನು ತೀರಿಸಿದ್ರೆ ಅಂದ್ರೆ ಸಾಲನ್ ಪಾರ್ಟ್ನರ್ಸ್ ಆಗಿರಿ ಆ 10,000 ರೂಪಾಯಿ ಸಾಲವನ್ನು ತೀರಿಸ್ಲಿಕ್ಕೆ ಅಂದ್ರೆ ಏನಕ್ಕೆ ನೀವು ಇನ್ ಸಾಲನ್ ಪಾರ್ಟ್ನರ್ಸ್ ಆಗಿರಿ ಅಷ್ಟೇ ಸಾಲವನ್ನು ತೀರಿಸುವ ಸಾಮರ್ಥ್ಯ ಯಾರಿಗೆ ಇರ್ತದೆಯೋ ಅವನಿಗೆ ಸಾಲನ್ ಪಾರ್ಟ್ನರ್ಸ್ ಅಂತ ಕರೆದ್ರ ಯಾರಿಗೆ ಸಾಲವನ್ನು ತೀರಿಸುವ ಸಾಮರ್ಥ್ಯ ಇರುವುದಿಲ್ಲವೋ ಅವನಿಗೆ ಇನ್ ಸಾಲನ್ ಪಾರ್ಟ್ನರ್ಸ್ ಅಂತ ಕರಿತೀವಿ ಇಲ್ಲಿ ಇನ್ ಸಾಲನ್ ಪಾರ್ಟ್ನರ್ಸ್ ಯಾವಾಗ ಕರೆದ್ರೆ if the deficiency balance comes in into the partners capital account if any one partners deficiency amount comes in into the partners capital account andre yavadadru oba paaludarana paaludarana kaati illa irana deficiency amount andre debit balance enadre bandittandra avage enakava insolvent akkana avaga aa deficiency balance meedandra and that term we are using Gardner versus Murray rule. It is most important for 15 marks. 15 marks ये Gardner versus Murray rule भी की मतलब ना निम्न प्रॉब्लम साला गेट ना करेक्ट है कि क्यों पढ़ने साफ़ हो. So ये Gardner versus Murray rule में ये वाले यूज़ करोगे ना रहा. Only at least one partner is a insolvent, two partners is a solvent. अंदर आ ओबा ಸಾಲ್ವೆಂಟ್ ಆಗಿರಬೇಕು ಸಾರಿ ಒಬ್ಬ ಇನ್ಸಾಲ್ವೆಂಟ್ ಆಗಿರಬೇಕು ಇಬ್ರು ಸಾಲ್ವೆಂಟ್ ಆಗಿರಬೇಕು ಅಂತ ಸಂದರ್ಭದಲ್ಲಿ ನಾವು ಯಾವುದನ್ನ ಫಾಲೋ ಮಾಡಬೇಕು ಯಾವ ಡಿಸಿಷನ್ ಅನ್ನು ತಗೋಬೇಕು ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ಅನ್ನು ಫಾಲೋ ಮಾಡಬೇಕು ಯಾವಾಗ ಇಫ್ ಎನಿ ಒನ್ ಅಟ್ ಲೀಸ್ಟ್ ಒನ್ ಪಾರ್ಟ್ನರ್ ಇಸ್ ಇನ್ಸಾಲ್ವೆಂಟ್ ಅಟ್ ಲೀಸ್ಟ್ ಟು ಪಾರ್ಟ್ನರ್ ಇಸ್ ಸಾಲ್ವೆಂಟ್ ಅಂಡ್ ದ ಟರ್ಮ್ ವಿ ಆರ್ ಅಪ್ಲೈಡ್ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ಅಂದ್ರೆ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ಯಾವಾಗ ನೀವು ಅಪ್ಲೈ ಮಾಡಬೇಕಂತಂದ್ರೆ ಒನ್ ಪಾರ್ಟ್ನರ್ ಏನ್ ಇರಬೇಕು ಇನ್ಸಾಲ್ವೆಂಟ್ ಆಗಿರಬೇಕು ಟೂ ಪಾರ್ಟ್ನರ್ ಏನ್ ಇರಬೇಕು ಸಾಲ್ವೆಂಟ್ ಆಗಿರಬೇಕು ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ನ ಫಾಲೋ ಮಾಡ್ತಾರೆ ಈಗ ಯಾವ ಕೋರ್ಟ್ ನಿಗದಿ ಪಡಿಸಿದ್ರೆ ಇಂಗ್ಲೆಂಡ್ ಕೋರ್ಟ್ ಏನ್ ಮಾಡಿದ್ವಿ ನಿಗದಿ ಪಡಿಸಿದ್ವಿ ಈ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ಏನ್ ಹೇಳ್ತಪ್ಪ ಅಂದ್ರೆ ಫಸ್ಟ್ ಹೇಳ್ಕೊಂಡ್ರೆ The capital deficiency of an insolvent partners is to be shared by the solvent partners in the ratio of the respective capitals which should be just before dissolution. If there is any one partner's deficiency amount comes in into the partner's capital amount account, so that deficiency balance paid by the solvent partners. If for example, he gets the partner A, B,
ಬಿ ಸಿ ಎಸ್ ಇರೋದ್ರ ಎ ಬಿ ಸಿ ಅಂದ್ರೆ ಮೂರು ಜನ ಫಾದರ್ ಈ ಮೂರು ಜನ ಫಾದರ್ ಒಳಗ ಯಾವ್ದು ರೆಪ್ರೆಸೆಂಟ್ ಸಿಂಬಲ್ಸ್ ಬಂತು ಸಿ ಬಂತು ಯಾರು ಬಂತು ಸಿ ಬಂತು ಎಷ್ಟು ಬಂತಪ್ಪ 20,000 ರುಪೀಸ್ ಬಂತು ರೆಪ್ರೆಸೆಂಟ್ ಸಿಂಬಲ್ಸ್ ಎಷ್ಟು ಬಂತು 20,000 ರುಪೀಸ್ ಬಂತು ಈ 20,000 ರುಪೀಸ್ ಯಾಕೆ ಬಂತು ದಟ್ 20,000 ಕ್ಯಾಪಿಟಲ್ ಡೆಫಿಸಿಟ್ ಸಿಂಬಲ್ಸ್ ಪೇಡ್ ಬೈ ದ ಸಾಲರ್ ಪಾರ್ಟ್ನರ್ಸ್ ಅವಾಗ ಏನು ಆ 20,000 ರುಪೀಸ್ ಅನ್ನು ಯಾರು ಕೊಡ್ತಾರ ಎ ಅಂಡ್ ಬಿ ಯಾರ ರೇಷಿಯೋ ಪ್ರಕಾರ ಅಕಾರ್ಡಿಂಗ್ ಟು ದಿ ಕ್ಯಾಪಿಟಲ್ ರೇಷಿಯೋ ಅವರವರ ಕ್ಯಾಪಿಟಲ್ ರೇಷಿಯೋ ಪ್ರಕಾರ ಏನು ಮಾಡ್ತಾರ ನೀವು ಆ ಡೆಫಿಸಿಟ್ಸ್ ಅಮೌಂಟ್ ಅನ್ನು ಪೇಮೆಂಟ್ ಅನ್ನು ಮಾಡ್ಕೊಂತ ಅದು ಏನು ಮಾಡ್ತಾರ ಕ್ಯಾಶ್ ಮೂಲಕ ಪೇಮೆಂಟ್ ಮಾಡಬೇಕು ದಟ್ ಸಿ ಇಸ್ ಡೆಫಿಸಿಟ್ಸಿ ಬ್ಯಾಲೆನ್ಸ್ ಪೇಡ್ ಬೈ ದ ಸಾಲರ್ ಪಾರ್ಟ್ನರ್ಸ್ ದಟ್ ಇಸ್ 20,000 ಅವಾಗ ಫಾರ್ ಎಕ್ಸಾಂಪಲ್ ಅವರ ರೇಷಿಯೋ ಪತ್ರ ಇಷ್ಟು ಬಂದಿತ್ತ ಇಲ್ಲ ಅವರ ಕ್ಯಾಪಿಟಲ್ ರೇಷಿಯೋ ಅವರು ಹೇಳಬಹುದು 20,000 × 3/5 ಡೆಬಿಟ್ಸ್ ಅನ್ನು ಹಾಕ್ಬಿಟ್ರೆ ಮೊದಲು ರಿಸರ್ವ್ ಆಗಿರ್ಬೋದು ಪ್ರಾಫಿಟ್ ಲಾಸ್ ಅಕೌಂಟ್ ಆಯ್ತಾ
ನೆಕ್ಸ್ಟ್ ಲಾಸ್ಟ್ ಏನ್ ಕರೆಯಿದ್ರು ಫೈಂಡ್ ಔಟ್ ದ ಕ್ಯಾಪಿಟಲ್ ಡೆಫಿಸಿಯನ್ಸಿ ಇದರಲ್ಲಿ ಯಾರ್ ಡೆಫಿಸಿಯನ್ಸಿ ಬಂತಪ್ಪ ಸಿ ಬಂದಿರಗ ಸಿ ದೇವಕ್ಕೆ ಕ್ಯಾಪಿಟಲ್ ಡೆಫಿಸಿಯನ್ಸಿ ಅಂತ ಕರೆಯಿದ್ರು ಅಂದ್ರೆ ಯಾರೇ ಮಾಡ್ಕೊಡು ಅವರ ಕರೆಯಿದ್ರು ಅಂತ ಗೊತ್ತಾಗುತ್ತೆ ಡೆಬಿಟ್ ಬ್ಯಾಲೆನ್ಸ್ ಅಂತ ಡೆಫಿಸಿಯನ್ಸ್ ಅಂತ ಅಂದ್ರೆ ಆ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂತ ನೆಕ್ಸ್ಟ್ ಬಂದ್ರೆ ದಟ್ ಕ್ಯಾಪಿಟಲ್ ಡೆಫಿಸಿಯನ್ಸಿ ಪೇಡ್ ಬೈ ದ ಸಾಲಿಡ್ ಪಾರ್ಟ್ನರ್ಸ್ ಆ ಅಮೌಂಟ್ ಅನ್ನು ಯಾರು ಪೇ ಮಾಡ್ಕೊ ಇಲ್ಲಿ ಸಾಲಿಡ್ ಪಾರ್ಟ್ನರ್ಸ್ ಕ್ರೆಡಿಟ್ ಮಾಡ್ಕೊ ಇವಾಗ ಹೇಳಿದ್ದೆ ಅದ ಸೇಮ್ ಅಂತ ನಲ್ಲಿದ ಜನರು ಇದು ಫಸ್ಟ್ ಕ್ಲಾಸ್ ನಿಮಗೆ ಹೇಳ್ತಾ ಇರೋದು ಇನ್ನು ಮೇಲೆ ಈ ಸಬ್ಜೆಕ್ಟ್ ಅನ್ನು ಆಡ ತಗೊಳ್ತೀನಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ